ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ ಸರ್, ಫೈಟ್ ಹೆಂಗಿದೆ? ಫೈಟ್ ಇದೆ, ಫೈಟ್ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೂ ನಮ್ಮ ನಿಖಿಲ್ ಕುಮಾರಸ್ವಾಮಿಗೆ ಒಂದು 25% ಜಾಸ್ತಿ ಇದೆ. ಯಾಕೆ ಹಂಗೆ ಅನ್ನಿಸ್ತಿದೆ? ಅನ್ನಿಸ್ತೈತೆ ಅಂದರೆ ಸ್ಥಳೀಕ ಅಥವಾ ಬೇರೇನು ಅನ್ನೋ ಒಂದು ಅಭಿಪ್ರಾಯದಿಂದ ಜನಗಳು ಹಿಂದೂ ಮುಂದೂ ಸೆಣಿತಾವ್ರೆ ಕೆಲವರು. ಆದರೆ ನಿಷ್ಠಾವಂತ ಕಾರ್ಯಕರ್ತರು 75% ನಮ್ಮ ನಿಖಿಲ್ಗೆ ಇದ್ದೇ ಇದೆ. ಸಿ ಪಿ ಯೋಗೇಶ್ವರ ವರ್ಚಸ್ ಏನು ಕಮ್ಮಿ ಇಲ್ಲ ಇಲ್ಲಿ? ವರ್ಚಸ್ಸು ಅವ್ರು ಹೇಳ್ಕೊಳಕ್ ಅಷ್ಟೇ ಗೊತ್ತಾಯ್ತಲ್ಲ, ದೇವೇಗೌಡರು ಕುಮಾರಸ್ವಾಮಿ ವರ್ಚಸ್ಗಿನ್ನ ಯೋಗೇಶ್ವರದೇನು ವರ್ಚಸ್ ಇಲ್ಲ ಗೊತ್ತಾಯ್ತಲ್ಲ. ಯಾಕೆಂದರೆ ದೇವೇಗೌಡರಪ್ಪಾಜಿಯವರು ಇಲ್ಲಿ ಕಟ್ಟಿ ಒಂದು ಡ್ಯಾಮ್ ನಿರ್ಮಾಣ ಮಾಡಿ ನೀರು ಸಂಗ್ರಹಣೆ ಮಾಡೋಕ್ಕೆ ಭಾಳ ಶ್ರಮ ವಹಿಸಿ ಮಾಡಿದರು ಅವತ್ತು. ಆಮೇಲೆ ಕುಮಾರಸ್ವಾಮಿಯವರು ಎಲ್ಲ ರೋಡ್ಗಳಿಗೂ ವ್ಯವಸ್ಥೆ ಮಾಡಿದರು, ಕಾಲೇಜ್ಗಳು ಮಾಡವ್ರೆ, ಹಾಸ್ಪಿಟ್ಲು ಮಾಡವ್ರೆ, ಈಗೆಲ್ಲ ಇದನ್ನೆಲ್ಲ ಮರೆಯಲ್ಲ ಜನ. ಆದ್ದರಿಂದ ನಮ್ಮ ನಿಖಿಲ್ ಕುಮಾರಸ್ವಾಮಿ 100 ಗೆಲ್ತಾರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ. ಓಕೆ, ನಿಖಿಲ್ ಕುಮಾರಸ್ವಾಮಿ ಅವರು 2 ಸೋತಿದ್ರು ರಾಮನಗರದಲ್ಲಿ, ಹಂಗೆ ಮಂಡ್ಯದಲ್ಲಿ. ಖಂಡಿತ ಅವ್ರು ಸೋಲಲ್ಲ, ಕುತಂತ್ರ ರಾಜಕೀಯದಿಂದ ಸೋಲಷ್ಟೇ ಗೊತ್ತಾಯ್ತರ. ಆದ್ದರಿಂದ ಅವರಿಗೆ ಸೋಲು ಅನ್ನೋದು ಅವರ ಡಿಕ್ಷನರಿಗಳಿಗೆ ಇಲ್ಲ. ಸುಮ್ಮನೆ ಈ ಊಹಾಪೋಹ ಹೇಳಿ ಅವ್ರಿಗೆ ಜನಗಳಿಗೆ ಮರುಳು ಮಾಡ್ತಾವ್ರೆ. ಅವ್ರು ಯಾವತ್ತೂ ಸೋತಿಲ್ಲ, ಗೆದ್ದಿರೋ ಮನುಷ್ಯ. ಯುವ ಪೀಳಿಗೆ ಮುಂದೆ ಕರ್ನಾಟಕದ ಚುಕ್ಕಾಣಿ ಹಿಡಿತಕ್ಕಂಥ ವ್ಯಕ್ತಿ. ಆದ್ದರಿಂದ ಅವರೇ ಗೆಲ್ಲಬೇಕು, ಅವ್ರನ್ನೇ ಗೆಲ್ಲಿಸ್ತಾರೆ ನಮ್ಮ ಈ ಕ್ಷೇತ್ರದಾಗ, ಚನ್ನಪಟ್ಟಣ ಕ್ಷೇತ್ರದಾಗ. ಯುವ ಪೀಳಿಗೆ ಮುಂದಕ್ಕೆ ಬರಬೇಕು, ಗೌಡರು ಪೀಳಿಗೆ ಎದ್ದೇಳಬೇಕು, ಕೇಂದ್ರದಾಗೆ ಬಾವುಟ ಆರಿಸ್ಬೇಕು ಅನ್ನೋ ಒಂದು ಶಕ್ತಿ ಆ ನಿಖಿಲ್ ಕುಮಾರಸ್ವಾಮಿಗೆ ಐತೆ. ಆದ್ದರಿಂದ ನಾವೆಲ್ಲ ಸೇರಿ ಅವ್ರನ್ನ 100 ಗೆಲ್ಲಿಸ್ತೀವಿ ಅಂತ ಈ ನಿಮ್ಮ ಮಾಧ್ಯಮದವ್ರ ಮುಂದೆ ನಾವು ಹೇಳಕ್ಕೆ ಇಚ್ಛೆಪಡ್ತೀನಿ. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಹೆಂಗಿದೆ ಫೈಟು? ಭಾರಿ ಚೆನ್ನಾಗಿದೆ, ಫೈಟ್ ಅಂತೂ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೂ ದೇವೇಗೌಡ ಮಾಡಿರೋ ಕೆಲಸ, ಕುಮಾರಣ್ಣ ಮಾಡಿರೋ ಕೆಲಸ, ಅದರ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಯುವಕರು ನಮಗೆ ಹೆಣ್ಮಕ್ಳು ಭಾರಿ ಅಭಿಮಾನದಿಂದ ಅವ್ರ ಮೇಲೆ ಅಭಿಮಾನ ಇಟ್ಟವ್ರೆ. ಸಿ ಪಿ ಯೋಗೇಶ್ವರ್ ಅವರ ವರ್ಚಸ್ಸು ಕೂಡ ಏನು ಕಮ್ಮಿ ಇಲ್ಲ ಸರ್ ಇಲ್ಲಿ? ಇದೆ, ಅವ್ರದ್ದು ಇದೆ, ಅಂದರೆ ಕಾಂಗ್ರೆಸ್ಸಿನ ವರ್ಚಸ್ ಇಲ್ಲ ಇಲ್ಲಿ, ಅವ್ರದ್ದು ಒಂದು ವೈಯಕ್ತಿಕ ವರ್ಚಸ್ ಇದೆ. ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ವರ್ಕೌಟ್ ಆಗುತ್ತಾ ಕಾಂಗ್ರೆಸ್ಗೆ? ಯಾವುದು ವರ್ಕೌಟ್ ಆಗಲ್ಲ, ಇದು ಡ್ರಾ ಮಾಡ್ತಾ ಇದ್ದಾರಲ್ಲ, ಈಗ ಒಂದೊಂದೇ ಸ್ಕೀಮ್ನ ಮುಗಿಸ್ತಾ ಇದ್ದಾರೆ ಅವರು. ಸರ್ಕಾರದಲ್ಲಿ ಹಣ ಇಲ್ಲ, ಅಲ್ಲಿ ಸಂಬಳ ಕೊಡೋ ಪರಿಸ್ಥಿತಿ ಅಧ್ವಾನ ಎದ್ದೋಗ್ಬಿಟ್ಟಿದೆ, ಸಂಬಳ ಕೊಡೋಕೆ ಆತಿಲ್ಲ ಅವ್ರ ಕೈಲಿ. ಒಂದು ರೋಡಿಗೆ ಒಂದು ಇಡೀ ಮಣ್ಣಾಗ ಹಾಕಾತಿಲ್ಲ, ಅಭಿವೃದ್ಧಿನೇ ಕುಂಠಿತ ಆಗ್ಬಿಟ್ಟಿದೆ ರಾಜ್ಯದಾಗೆ. ಸರ್ ನೀವು ಹೇಳಿ ಸರ್, ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್, ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿದ್ರಿ ನೀವು, ಎಷ್ಟು ಓಟ್ಗಳ ಅಂತರದಿಂದ ಗೆಲ್ಲಿಸ್ತೀರಿ? ಸುಮಾರು ಒಂದು 15-20,000 ಮೇಲೆ, ಕೆಳಗೇನಿಲ್ಲ ಗೊತ್ತಾಯ್ತಾ. ಮುಸ್ಲಿಂ ಬಾಂಧವರು ಸಹ ನಮ್ಮ ಜೊತೆ ಒಳಗವರೇ, ಸುಮ್ಮನೆ ಹೇಳ್ತಾವ್ರೆ ಅಷ್ಟೇ. ಮುಸ್ಲಿಂ ಓಟೆಲ್ಲ ನಮಗೆ ಬಿಡ್ಬಿಡ್ತಾವೆ ಅಂತ ಖಂಡಿತವಾಗೂ ಇಲ್ಲ. ಒಂದು 20% ಅವ್ರಿಗೂ ಹೋಗ್ಬೋದು, ಅಷ್ಟು ಬಿಟ್ಟರೆ ಇನ್ನಿಲ್ಲ. ಆಮೇಲೆ ಯುವ ಪೀಳಿಗೆ ಐತಲ್ಲ, ಯುವ ನಮ್ಮ 20-30 ಇರ್ತಕ್ಕಂಥ ಇವರು ಯುವಕರು, ಅವರು ನಿಖಿಲ್ಲು ನಿಖಿಲ್ಲು ಅಷ್ಟೇ, ಬೇರೆ ಪಕ್ಷದ್ದು ಇದೇ ಇಲ್ಲ. ಆಮೇಲೆ ಇವರು ಯೋಗೇಶ್ವರ್ ಅವರು ವರ್ಷಕ್ಕೊಂದು ಪಕ್ಷ, ಬೆಳಿಗ್ಗೆದ್ರು ಒಂದು ಪಕ್ಷ, ಮಧ್ಯಾಹ್ನಕ್ಕೊಂದು ಪಕ್ಷ, ಸಾಯಂಕಾಲ ಆದರೂ ಒಂದು ಪಕ್ಷ, ಇವ್ರನ್ನ ಯಾರು ನಂಬ್ತಾರೆ? ಆಮೇಲೆ ಅವರು ಹಿಂದಿರ್ತಕ್ಕಂಥ ಕಾರ್ಯಕರ್ತರು ಎಲ್ಲಿಗೆ ಹೋಗ್ಬೇಕು? ಇವತ್ತು BJP ಒಳಗಿದ್ರು, BJP ಕಾರ್ಯಕರ್ತರು ಕಾಂಗ್ರೆಸ್ಗೆ ಹೋಗೋಕ್ಕಾಗುತ್ತೋ? ಇವರೇನೋ ಹೊರಟೋಗ್ಬಿಟ್ರು, ಅವರಿಂದ ಹಿಂಬಾಲಕರಿಗೆ ಎಷ್ಟು ತೊಂದರೆ ಆಗಬಹುದು? ಅದನ್ನೆಲ್ಲ ಮನಗೊಂಡು ಇವತ್ತು ನಿಖಿಲ್ ಕುಮಾರಸ್ವಾಮಿನ 100 ಗೆಲ್ಲಿಸ್ತಾರೆ ಎಲ್ಲ ಸೇರಿ. ವಕ್ಫ್ ಆಸ್ತಿ ಗಲಾಟೆ ಏನಾದರೂ ಕಾಂಗ್ರೆಸ್ಗೆ ಮೈನಸ್ ಆಗುತ್ತಾ? ಅದು ಯಾವುದು ಆಗಲ್ಲ ಮೇಡಮ್, ಅದಾಗೋದಿಲ್ಲ ಕಾಂಗ್ರೆಸ್ಗೆ. ಅಂದರೆ ಮುಸ್ಲಿಮ್ಸು ಎಗ್ನಿಸ್ಟ್ ಮಾಡ್ತಾರೆ ಕಾಂಗ್ರೆಸ್ಗೆ. ಓಕೆ, ಎಷ್ಟು ಓಟುಗಳ ಅಂತರದಿಂದ ಗೆಲ್ಲಿಸ್ತೀರಾ? ಈ ನಮ್ಮ ಹಿರಿಯ ನಾಯಕರು ಹೇಳಿದ್ರಲ್ಲ, 15-20,000 ಓಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಯಾರು ಗೆಲ್ಬೇಕು ಸರ್? ಮೇಡಮ್ ಆ್ಯಸ್ ಯೂಲಿ ಇವಾಗ ಅಲ್ಲೇ ಗೆದ್ದಾಯಿತು ನಿಖಿಲ್ ಕುಮಾರಸ್ವಾಮಿ ಅವರು. ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ಲೋದು, ಯುವ ನಾಯಕರು, ಮುಂದಿನ ಪೀಳಿಗೆ ಅವರು, ರಾಜ್ಯ ನಾಯಕರಾಗುವಂಥವ್ರು, ಅವ್ರಿಗೆಲ್ಲನೂ ಶಕ್ತಿ ಇದೆ. ದೇವೇಗೌಡರು ಮೊಮ್ಮಗ, ಅವ್ರಿಗೆ ಎಲ್ಲ ರೀತಿ ಕುಟುಂಬದಲ್ಲಿ ಶಕ್ತಿ ಇದೆ, ಜನಗಳ ಶಕ್ತಿ ಇದೆ. ಅದರಿಂದ ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ಲೋದು ಮೇಡಮ್. ಸಿ ಪಿ ಯೋಗೇಶ್ವರ್ ಅವ್ರಿಗೂ ಕೂಡ ಚನ್ನಪಟ್ಟಣದಲ್ಲಿ ಅವ್ರದ್ದೇ ಆಗಿರುವಂಥ ವರ್ಚಸ್ಸಿದೆ?
ಅಲ್ಲ ಇರ್ಬೋದು ಮೇಡಮ್, ಅವರು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದಂಥವ್ರು, ಎರಡು ಈ ಕ್ಷೇತ್ರದಲ್ಲಿ ಜನಪ್ರತಿನಿಧಿಯಾಗಿ ಪ್ರತಿನಿಧಿಸಿದಂಥವ್ರು. ಆದರೆ ಸಿ ಪಿ ಯೋಗೇಶ್ವರ್ ಇವತ್ತೆಲ್ಲೋ ಬೇರೆ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಕೈ ಕೊಟ್ಕೊಂಡು ನಿಲ್ಲೋ ಅಂತ ಪರಿಸ್ಥಿತಿ ಬಂದಿದೆ. ಅದು ಸ್ವಂತ ಮನೆ ಅಲ್ಲ ಅವ್ರಿಗೆ, ಅವ್ರು ಬಲವಂತ ಕರ್ಕೊಂಡು ಹೋಗಿ ಅವ್ರನ್ನ ಇವತ್ತು ಬಲಿಪಶು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಓಕೆ, ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಫೈಟ್ ಹೆಂಗಿರುತ್ತೆ? ತುಂಬ ಚೆನ್ನಾಗಿದೆ ಮೇಡಮ್ ಫೈಟು. ಫೈಟೇ ಇಲ್ಲ ಆದರೆ ಫೈಟ್ ಅಂತ ನೀವು ಮಾಧ್ಯಮದವ್ರು ಫೈಟ್ ಹೇಳ್ಬೋದು ಅಷ್ಟೇ. ಜನಗಳ ಮನಸ್ಸಲ್ಲಿ ಆಲ್ರೆಡಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದಾಗಿದೆ, ಜನ ಗೆಲ್ಸಿದ್ದಾರೆ, ಯುವಕರು ಗೆಲ್ಸಿದ್ದಾರೆ. ಅದರಿಂದ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹಲೇ ಚೆನ್ನಾಗಿದೆ. ಚನ್ನಪಟ್ಟಣದಲ್ಲಿ ಜನ ಆಲ್ರೆಡಿ ನಿಖಿಲ್ ಕುಮಾರಸ್ವಾಮಿನ ನಾಯಕ ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ.